ಸರಕಾರಿ ಕ್ರಿಯ ಪ್ರಾಥಮಿಕ ಕನ್ನಡ ಶಾಲೆ ಒಳಗಡಿವಾಡಿ ತಾಲೂಕು ಚಿಕ್ಕೋಡಿ. ಈ ಶಾಲೆಯು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯುತ್ತಮ ನೆಲೆಕಲೆ ಶಾಲೆ ಎಂದು ಗುರುತಿಸಲಾಗಿದೆ. ಈ ಒಂದು ಉದ್ದೇಶದಿಂದ ನಮ್ಮ ಶಾಲೆಯು ಈಗ ಕನ್ನಡ ನೆಲೆಕಲೆ ಶಾಲೆ ಅಷ್ಟೇ ಆಗಿರದೆ ಇಎನ್ಕೆ ಶಾಲೆಯಾಗಿ ಪರಿವರ್ತನೆಗೊಂಡಿದೆ. ಇಎನ್ಕೆ ಅಂದರೆ ಇಂಗ್ಲಿಷ್ ನಲಿ ಕಲಿ ಸ್ಕೂಲ್. ಆ ಒಂದು ಉದ್ದೇಶದಿಂದ ನಾವು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಎಪಿಸೋಡ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಪಿಸೋಡ್ನ ಉದ್ದೇಶ ನಮ್ಮ ಮಕ್ಕಳ ಅಥವಾ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆಗಳನ್ನು ಈ ಸಮಾಜಕ್ಕೆ ತಿಳಿಸುವುದಾಗಿದೆ. ಆದ ಕಾರಣ ನಮ್ಮ ಶಾಲೆ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಉಳ್ಳಾಗಡ್ಡಿವಾಡಿ ಗ್ರಾಮದ ಗ್ರಾಮಸ್ಥರಿಗೆ ಪಾಲಕರಿಗೆ ಆದರದ ಸ್ವಾಗತದೊಂದಿಗೆ ಅವರೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಆತ್ಮೀಯ ಪಾಲಕರೇ, ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ನಲಿಕಲಿ ಪದ್ಧತಿಯಲ್ಲಿ ಕನ್ನಡವನ್ನು ಕಲಿಯುತ್ತಾರೆಯೋ ಅದೇ ರೀತಿಯಾಗಿ ಇಂಗ್ಲೀಷನ್ನು ಕೂಡ ನಲಿಕಲಿ ಪದ್ಧತಿಯಿಂದಲೇ ಕಲಿಯುತ್ತಾರೆ. ಹಾಗಾದರೆ ಇಂಗ್ಲೀಷ್ ನಲಿಕಲಿಯ ವಿಶೇಷತೆಗಳು ಏನು? ಇಂಗ್ಲೀಷ್ ನಲಿಕಲಿಯಲ್ಲಿ ಮಕ್ಕಳು ಸ್ವಾಭಾವಿಕವಾಗಿ ಕಲಿಯುತ್ತಾರೆ, ಬಾಯಪಾಠ ಪದ್ಧತಿಯಿಂದ ದೂರ ಉಳಿಯುತ್ತಾರೆ, ಇಂಗ್ಲೀಷ್ ವಿಷಯದ ಬಗ್ಗೆ ಭಯವಿರುವುದಿಲ್ಲ, ಮತ್ತು ಜಾಯ್ಫುಲ್ ಲರ್ನಿಂಗ್ ಅಂದರೆ ಇಂಗ್ಲೀಷ್ ಭಾಷೆಯ ಜೊತೆ ಮಕ್ಕಳು ಸಂತಸದಿಂದ ಕಲಿಯುತ್ತಾರೆ. ಇದು ಸ್ವಾಭಾವಿಕ ಕಲಿಕೆ ಬಹಳ ಮುಖ್ಯವಾದದ್ದು. ಆತ್ಮೀಯ ಪಾಲಕರೇ, ನಿಮ್ಮಲ್ಲಿ ಒಂದು ವಿಚಾರವನ್ನ ವ್ಯಕ್ತಪಡಿಸಲು ನನಗೆ ಅವಕಾಶ ಕೊಡಬೇಕೆಂದು ಹೇಳುತ್ತಾ, ನೀವು ನಿಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಅಥವಾ CBSE ಶಾಲೆಗೆ ಅಡ್ಮಿಷನ್ ಮಾಡಿ ಪ್ರತಿ ಒಂದು ವರ್ಷ ಒಂದು ಮಗುವಿಗೆ ಸುಮಾರು 25-50 ಸಾವಿರ ರೂಪಾಯಿಗಳ ತನಕ ಖರ್ಚು ಮಾಡುವುದು ಖಂಡಿತ. ಯಾಕಂದರೆ ನಿಮ್ಮ ವಿಚಾರ ನಮ್ಮ ಮಕ್ಕಳ ಬದುಕು ಇಂಗ್ಲೀಷ, ನಮ್ಮ ಮಕ್ಕಳ ಭವಿಷ್ಯವೇ ಇಂಗ್ಲೀಷ. ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಗೆ ಹೋಗಬೇಕು, ಇಂಗ್ಲೀಷನ್ನು ಕಲಿಯಬೇಕು, ಮಾತಾಡಬೇಕು, ಓದಬೇಕು, ಹಲವಾರು ಉದ್ದೇಶಗಳಿರುವುದು ಸಹಜ. ಅದಕ್ಕೆ ನಮ್ಮದೇನು ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮಾತನಾಡುವುದು, ಓದುವುದು, ಬರೆಯುವುದು ಖಂಡಿತ. ಯಾಕೆಂದರೆ ಖಂಡಿತ ಅಂತ ಬರೀ ಬಾಯಿಂದ ಹೇಳದೆ ಆ ಕಲಿಕಾ ಖಾತ್ರಿಯನ್ನು ಕೂಡ ನಿಮಗೆ ನಾವು ಕೊಡುತ್ತೇವೆ. ಆ ಒಂದು ಕಾರಣದಿಂದ ನಾವು ನಿಮ್ಮ ಮುಂದೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಎಪಿಸೋಡ್ನ ಮುಖಾಂತರ ಮಕ್ಕಳ ಕಲಿಕಾ ಖಾತ್ರಿಗಳನ್ನು, ಕಲಿಕಾ ಸಾಕ್ಷಿಗಳನ್ನು ಮತ್ತು ನಲಿಕಲಿಯ ವಿಶೇಷತೆಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದ್ದು, ಈ ಒಂದು ಎಪಿಸೋಡನ್ನು ನೋಡಿ ಆನಂದಿಸಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಎಪಿಸೋಡನ್ನು ಪ್ರಾರಂಭ ಮಾಡೋಣ. ಸ್ಟ್ಯಾಂಡ್ ಅಪ್ ಚಿಲ್ಡ್ರನ್. ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್. What is your name? My name is Shreya. Nice. What is your mother name? My mother name is Bhagyasree. Very good. What is your name? My name is Ganesh. What is your father name? My father name is Bakshi. Very good. What is her name? Her name is Anpurna. Very good. What is his name? His name is Amit. Very good. How are you, Ramu? I am fine, sir. How are you? I am fine, sir. You are fine. How are you, sir? I am also fine, Sudeep. Thank you, sir. Very good. What is this, Pragna? These are balls. Very good. What are these? These are balls, sir. Very good. What color is this? This color is pink. Its color is pink. Very, very good. Do you like language games? Yes! Okay. Ramu, come here. Who is he? He is Ramu. Now Ramu is a teacher. Now Ramu is a sir. Ramu play the game with you. That game is who stole the letter from the library.
ಅಂದರೆ ಪಾತ್ರೆ ಅಥವಾ ಡಬ್ಬಿಯಲ್ಲಿನ ಲಡ್ಡು ಉಂಡೆಯನ್ನ ಯಾರು ಕಳ್ಳತನ ಮಾಡಿದರು. ಓಕೆ ರಮ್ಮ, ಈ ಇಂಗ್ಲಿಷ್ ನಲಿಕಲಿ ತರಗತಿಯಲ್ಲಿ ಹಲವಾರು ಕಲಿಕಾ ಸಾಮಗ್ರಿಗಳನ್ನ ತಂದಿದ್ದೇವೆ. ಮೊದಲನೇದಾಗಿ ಇದು ಚಾರ್ಟ್. ಮಕ್ಕಳಿಗೆ ಅವು ಕಲಿಯಬೇಕಾದಂತಹ ವಿಷಯಗಳು ಚಿತ್ರ ರೂಪದಲ್ಲಿ ಇಲ್ಲಿ ಮುದ್ರಿತವಾಗಿವೆ. ಇದು ರೀಡರ್ಸ್, ಮಕ್ಕಳು ಈ ಪುಸ್ತಕವನ್ನು ಓದುತ್ತಾರೆ. ಇದು ಲರ್ನಿಂಗ್ ಕಾರ್ಡ್ಸ್, ಮಕ್ಕಳು ಈ ಕಾರ್ಡ್ಗಳನ್ನು ತೆಗೆದುಕೊಂಡು ಕಲಿಯುತ್ತಾರೆ. ಅದೇ ರೀತಿಯಾಗಿ ಸೈಟ್ ವರ್ಡ್ಸ್, ಮಕ್ಕಳು ಈ ಶಬ್ದಗಳ ಸ್ಪೆಲ್ಲಿಂಗ್ ಮತ್ತು ಅರ್ಥಗಳನ್ನು ಕಲಿಯುತ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಗೇಮ್ ಕಾರ್ಡ್ಗಳು ಕೂಡ ಇವೆ. ಅಷ್ಟೇ ಅಲ್ಲದೆ ಟೆಕ್ಸ್ಟ್ ಬುಕ್ ಹಾಗೂ ವರ್ಕ್ ಬುಕ್ಗಳು ಕೂಡ ಇಲ್ಲೆಲ್ಲದೆ ಇವೆ. ಮಕ್ಕಳ ಹ್ಯಾಂಡ್ ರೈಟಿಂಗ್, ಬರವಣಿಗೆಗಳು ಯಾವ ರೀತಿ ಇರಬೇಕೆಂಬುದನ್ನು ಕೂಡ ಈ ಒಂದು ವರ್ಕ್ಬುಕ್ದಲ್ಲಿ ಇವೆ. ಇಷ್ಟೊಂದು ಅದ್ಭುತವಾದ ಕಲಿಕೆ ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ. ಇಂಥ ಒಂದು ಸುವರ್ಣ ಅವಕಾಶವನ್ನು ತಾವು ಕಳೆದುಕೊಳ್ಳಬೇಡಿ ಎಂದು ಹೇಳುತ್ತಾ ಈ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ. ಧನ್ಯವಾದಗಳು. ಮತ್ತೆ ನಾವು ನೀವು ಭೇಟಿಯಾಗೋಣ ಎರಡನೇ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು.